ಒಂದಷ್ಟು ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನ ಪಾಳೆಯದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಗರಿ ಎದುರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಲಭ್ಯ ಆಗಿದೆ ನಿಮ್ಮ ಪವರ್ ಟಿವಿಗೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ನಲ್ಲಿ ಎರಡು ಶಕ್ತಿಗಳು, ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷಿಗಳು, ಜನಮನ್ನಣೆಯನ್ನು ಗಳಿಸಿಕೊಂಡಿರುವಂಥ ಒಬ್ಬ ಪ್ರಬಲ ನಾಯಕರು ಇಬ್ಬರು ಅಂತ ಹೇಳಿ ಈಗಾಗಲೇ ಪೈಪೋಟಿ ನಡೀತಾ ಇದೆ ಅವರಿಬ್ಬರ ನಡುವೆ. ಈಗ ಪರಮೇಶ್ವರ್, ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಅಧ್ಯಕ್ಷರು, ಕೆ ಪಿ ಸಿ ಸಿ ಮಾಜಿ ಅಧ್ಯಕ್ಷರಾದಂಥವರು, ಅವ್ರನ್ನ ಕಂಪ್ಲೀಟಾಗಿ ಮೂಲೆ ಗುಂಪು ಮಾಡಿಬಿಟ್ರ ಪಕ್ಷದ ನಾಯಕರ ನಡೆಗೆ ಬೇಸರಗೊಂಡ್ರ ಮಾಜಿ ಡಿ ಸಿ ಎಂ ಜಿ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಅಸಮಾಧಾನ ಏನಾದರೂ ಹೊರಹಾಕಿದ್ರ, ಕಾರ್ಯಕ್ರಮಗಳ ಘೋಷಣೆ ಸಂಬಂಧ ತಮ್ಮ ಬಳಿ ಚರ್ಚಿಸದೆ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ, ಏನ್ರಿ ನಾವು ಲೆಕ್ಕಕ್ಕಿಲ್ವಾ? ಇಷ್ಟು ವರ್ಷಗಳ ಕಾಲ ನಾವು ಮಣ್ಣು ಹೊತ್ತಿರ್ತೀವಿ ಅಂದರೆ ಪಕ್ಷದಲ್ಲಿ ದುಡಿದಿರ್ತೀವಿ, ಶ್ರಮ ವಹಿಸಿರ್ತೀವಿ, ಏನು ನಮ್ಗೆ ಯಾವ ಬೆಲೆನೇ ಇಲ್ವಾ? ನಮ್ಗೆ ಯಾವ ಸಿಗ್ನಿಫಿಕೆನ್ಸ್ ಇಲ್ವಾ? ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನುವ ಅರ್ಥದಲ್ಲಿ ಏನಾದರೂ ಮಾತನಾಡಿದಾರಾ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇತ್ತೀಚೆಗೆ ಜಿಲ್ಲಾ ಪ್ರವಾಸದ ವೇಳೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಂದ ಒಂದಿಷ್ಟು ಭರವಸೆಗಳನ್ನ ಕೊಡಲಾಗಿದೆ. ಉಚಿತ 200 ವ್ಯಾಟ್ ವಿದ್ಯುತ್ತು, ಮನೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ನೀಡೋ ಯೋಜನೆ, ಜೊತೆಗೆ ಜಮೀನು ಇಲ್ಲದೆ ಇರೋರಿಗೆ ಸರ್ಕಾರದಿಂದ ಭೂಮಿ ನೀಡೋ ಘೋಷಣೆ, ಪ್ರವಾಸದ ವೇಳೆ ತಾವೇ ತೀರ್ಮಾನ ಮಾಡಿ ಉಚಿತ ಘೋಷಣೆ ಮಾಡ್ತಾ ಇದ್ದಾರೆ ಅನ್ನುವ ಸಹಜವಾದಂಥ ಬೇಸರ ಇದೆ. 8 ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಅಷ್ಟೇ ಯಾಕೆ, ಡಿ ಸಿ ಎಮ್ಮು ಪ್ರಬಲ ಖಾತೆಗಳನ್ನು ನಿಭಾಯಿಸಿದ್ದೀನಿ ರೀ ನಾನು, ಪಕ್ಷ ಸಂಘಟನೆಯಲ್ಲಿ ತನ್ನದೇ ಆದ ಕೊಡುಗೆ ಇದೆ, ಆದರೂ ತಮ್ಮನ್ನು ಕಡೆಗಣಿಸಿ ಉಚಿತ ಕೊಡುಗೆ ಘೋಷಣೆ ಮಾಡ್ತಾರಲ್ಲ, ಇಸ್ ಇಟ್ ಫೇರ್? ನನಗಷ್ಟು ಅಭಿಮಾನ ಬೇಡವೇನ್ರಿ, ನನಗಷ್ಟು ಬೆಲೆ ಇಲ್ವಾ? ಇಲ್ಲಿ ತಮ್ಮ ಆಪ್ತರ ಬಳಿ ಬೇಸರ ಹೊರಹಾಕಿದ್ದಾರಂತೆ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ ಅಸಮಾಧಾನ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಉಸ್ತುವಾರಿ ಹೊತ್ತಿರುವಂಥ ರಣದೀಪ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಪರಮೇಶ್ವರ್ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ. ಮಾಜಿ ಡಿ ಸಿ ಎಂರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸುರ್ಜೇವಾಲಾ ಚರ್ಚೆ ನಡೆಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ, ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಖಾಸಗಿ ರೆಸಾರ್ಟ್ನಲ್ಲೆಲ್ಲ ಇದ್ದಾರೆ, ಆದರೆ ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಆಯಿತು ಈ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು. ಈ ಪ್ರವಾಸದ ವೇಳೆ ಜನಮನ್ನಣೆಯನ್ನು ಗಳಿಸ್ಕೊಳ್ಬೇಕು ಅಂಥೇಳಿ ಗೃಹಲಕ್ಷ್ಮಿ ನಾ ನಾಯಕಿ ಎನ್ನುವ ಕಾರ್ಯಕ್ರಮ ಪ್ರಿಯಾಂಕಾ ಗಾಂಧಿಯವರು ಬಂದಿದ್ದರು. ಆ ಟೈಮಲ್ಲಿ ನಾ ನಾಯಕಿ ಸಮಾವೇಶದಲ್ಲಿ ಪ್ರತಿಯೊಬ್ಬ ಯಜಮಾನಿಗೂ ಕೂಡ, ಮನೆಯನ್ನು ನಡೆಸ್ತಾ ಇರುವಂಥ ಯಜಮಾನಿಗೆ, ಗೃಹಿಣಿಗೆ, ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಘೋಷಣೆ ಮಾಡಿದ್ರಲ್ಲ, ನಮ್ಮನ್ನು ನಮ್ಮ ಜೊತೆ ಒಂದು ಸಣ್ಣ ಚರ್ಚೆನೂ ಮಾಡಲ್ವಲ್ರಿ ಇವರು, ಏಕಾಏಕಿ ಇವ್ರಿಗೆ ಇಷ್ಟ ಬಂದಂಗೆ ನಡೆದುಕೊಳ್ತಾರೆ, ನಮ್ಗೆ ಯಾಕೆ ಬೆಲೆ ಇಲ್ಲ ಅನ್ನುವ ಮಾತುಗಳು ಇಲ್ಲಿ ವ್ಯಕ್ತವಾಗಿದ್ದಾವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಅವರ ಆತ್ಮೀಯರ ಜೊತೆ ಅನ್ನೋದು ಸದ್ಯಕ್ಕೆ ಸುದ್ದಿ. ಆ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಸುರ್ಜೇವಾಲಾ ಅವರು ಪರಮೇಶ್ವರ್ ಅವರ ಜೊತೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಎದುರಿಸ್ಬೇಕ್ರಿ ಅನ್ನುವ ಒಂದು ಮಾತುಗಳನ್ನು ಹೇಳಿರ್ತಾರೆ, ಮತ್ತು ಇವರನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.